ಒಂದು ತಿಂಗಳ ತನಕ ಯಾವುದೇ ಅಲ್ಲಿ ಕಾಂಟ್ರಾಕ್ಟರ್ ಸಹ ಕಾಮಗಾರಿ ಕೆಲಸ ಮಾಡಲ್ಲ ಅಂತ ಸ್ಥಗಿತ ಮಾಡಿದ್ದಾರೆ. ನೀವು ಹಣ ಕೊಡ್ತಾ ನಮ್ಗೆ ಕೆಲಸ ಆಗಲ್ಲ ಅಂತ. ಈಗ ನಿಮ್ಗೆ ಒಂದು ತಿಂಗಳು ಕಂಪ್ಲೀಟ್ ಆಗೋ ತನಕ ಯಾವ ಕೆಲಸನೂ ಆಗಲ್ಲ. 20 ದಿನ 20 ದಿನ ಯಾವ ಕೆಲಸನೂ ಆಗಲ್ಲ. ಅದು ನನಗೆ ಗೊತ್ತಿಲ್ಲ. ಎಲ್ಲರಿಗೂ ದುಡ್ಡು ಕೊಡ್ತೀರಾ ಈಗ? ಸೆಲೆಕ್ಟೆಡ್ ಮಾತ್ರ ಕೊಡ್ತೀರಾ? ಒಂದು ನಿಮಿಷ, ಈಗ ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ಹಣ ಕೊಡ್ತಾ ಇದ್ರು? BBMP ನಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗಿದಾಗ ಹಣ ಇರ್ತಿತ್ತು ಸರ್ಕಾರದಿಂದ. ನಗರೋತ್ಥಾನ ಮತ್ತು ಸೆಂಟ್ರಲ್ ಗೌರ್ಮೆಂಟು ಸ್ಕೀಮ್ಸು ಬಂದಾಗಂಥ ಸಂದರ್ಭದಲ್ಲಿ ಎಷ್ಟೆಷ್ಟು ಹಣ ಬರ್ತಿತ್ತು ಅಷ್ಟು ಕ್ಲಿಯರ್ ಮಾಡ್ಕೊಂಡು ಹೋಗ್ತಾಯಿದ್ರು ಹಿಂದಿನ ಸರ್ಕಾರ ಅಂದರೆ ಎಲ್ಲ ಸರ್ಕಾರಗಳು. ಅದೇ ರೀತಿ ಈಗಲೂ ಮುಂದೆ ಮಾಡ್ಕೊಂಡು ಹೋಗ್ತಾರೆ. ಮಾಡುವಾಗ ಸೀನಿಯರ್ ಟೀಮ್ ಅಲ್ಲಿ ಮಾಡ್ತಾರೆ, ಸೀನಿಯರ್ ಟೀಮ್ ಅಲ್ಲಿ ಮಾಡ್ತಾರೆ ಅಷ್ಟೇ. ಲೋಕಸಭೆ ಚುನಾವಣೆಗೆಲ್ಲ ಇಲ್ಲ ಇಲ್ಲ ಅದ್ರ ಬಗ್ಗೆ ಏನು ಚರ್ಚೆ ಆಗಲಿಲ್ಲ. ಮಹಾನಗರ ಪಾಲಿಕೆ ಚುನಾವಣೆ ಬಗ್ಗೆನೂ ಆಯಿತು. ಚುನಾವಣೆ ಬರೋದ್ರಿಂದ ಬೇಗ ಬೇಗ ಇನಾಗ್ರೇಷನ್ಸು ಅದು ಇದೆಲ್ಲ ಇರುತ್ತಲ್ಲ, ಬೇಗ ಬೇಗ ಮಾಡಿ ಅಂತೆಲ್ಲ ಹೇಳಿದ್ದೀವಿ. ಮತ್ತು ಅಷ್ಟೇ, ಇದಿಷ್ಟು ಭಾಳ ಪ್ರಮುಖವಾಗಿ. ಆಮೇಲೆ ಇಷ್ಟಾದ್ಮೇಲೆ ಇನ್ನೊಂದು ವಿಚಾರ ಹೇಳ್ಬೋದಾ? ಆಮೇಲೆ ಈ ಮಾಧ್ಯಮಗಳ ಮುಖಾಂತರ ಕರ್ನಾಟಕದ ಜನತೆಗೆ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ನಿಮ್ಮ ಮುಖಾಂತರ ಹೇಳೋದೇನೆಂದರೆ, ಕೆಲವರು ಅಪಪ್ರಚಾರ ಮಾಡ್ತಾಯಿದ್ದಾರೆ ಈ ಶಕ್ತಿ ಪ್ರೋಗ್ರಾಮ್ ನಿಂತೋಗ್ಬಿಡುತ್ತೆ ಅಲ್ವಾ, ಶಕ್ತಿ ಪ್ರೋಗ್ರಾಮ್ ನಿಂತೋಗ್ಬಿಡುತ್ತೆ ಅಂತೇಳಿ ಕೆಲವರು ಬಸ್ ಪಾಸ್ಗೆ ಹೋಗಿ ಕೇಳ್ತಾ ಇದ್ದಾರಂತೆ. ಅದರಿಂದ ಈ ಶಕ್ತಿ ಪ್ರೋಗ್ರಾಮ್ ಇನ್ನು 10 ವರ್ಷ ಇರುತ್ತೆ, ಹೆಣ್ಮಕ್ಳು ಯಾರೂ ಬಸ್ ಪಾಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಕೆಲವರು ಕುಚೋದ್ಯ ಮಾಡೋದಕ್ಕೆ ಒಂದು ಪಕ್ಷ ಅದರಲ್ಲಿ ಇದನ್ನೆಲ್ಲ ಕೂಡ ಅಪಪ್ರಚಾರ ಮಾಡ್ತಾಯಿದೆ ಸೋಷಿಯಲ್ ಮೀಡಿಯಾ ಮೇಲೆ. ಈ ಶಕ್ತಿ ಕಾರ್ಯಕ್ರಮ ಹೆಣ್ಮಕ್ಳದು ಇನ್ನು 10 ವರ್ಷ ಇರುತ್ತೆ, ಯಾರೂ ಕೂಡ ಆತಂಕ ಬೇಡ, ಗಾಬರಿ ಬೇಡ, ಮತ್ತು ನೀವು ಹೋಗಿ ಪಾಸ್ ತೊಗೊಳ್ಳೋದು ಬೇಡ ಅಂತ ಮನವಿ ಮಾಡಿ. ನೀವು 5 ವರ್ಷಕ್ಕೆ ನಾವು ಗೆಲ್ತೀವಲ್ಲ, ಮತ್ತೆ ಅದನ್ನು ಸೇರಿಸಿ ಹೇಳ್ತಿರೋದು. ಗುತ್ತಿಗೆದಾರರ ವಿಷಯದಲ್ಲಿ ಇತ್ತೀಚೆಗೆ ಕುಮಾರಸ್ವಾಮಿ ಮೊನ್ನೆ ಯಾರ್ಯಾರ ಕರೆದು ಎಲ್ಲೆಲ್ಲಿ ಕರೆದು ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಯಾರು ಬೆದರಿಕೆ ಹಾಕಿದ್ರು ಗೊತ್ತಿದೆ. ಅದು ನನಗೆ ಅದು ಅದ್ರ ಬಗ್ಗೆ ನಾನು ಮಾಹಿತಿ ಇಲ್ಲ. ಸರ್ ಸರ್ ಲಾಸ್ಟ್ ಕ್ವಶನ್ ಸರ್, ಕಾಂಗ್ರೆಸ್ಗೆ ಒಂದಷ್ಟು BJP ಶಾಸಕರು ಬರ್ತಾರೆ ಅಂತ ಚರ್ಚೆಗಳಾಗ್ತವೆ, ನಿಮ್ಗೇನಾದ್ರು ಮಾಹಿತಿ ಇದೆಯಾ ಸರ್? ಇಲ್ಲ, ನನಗೆ ಮಾಹಿತಿ ಇಲ್ಲ. ಅಲ್ಲ, ಬೆಂಗಳೂರಿನ ಶಾಸಕರು ಸರ್ ಎಲ್ಲ ನಿಮ್ಗೆ ಕರ್ಕೊಳ್ತೀರಾ? ಈಗ ಈ ವಿಚಾರದಲ್ಲಿ ನನಗೆ ಮಾಹಿತಿ ಕಡಿಮೆ. ಸರ್ ಇನ್ನೊಂದು ವಿಚಾರ ಸರ್, ನಟ ಉಪೇಂದ್ರ ಅವರಿಗೆ ಪದ ಉಪಯೋಗಿಸಿದ್ರಿ? ಏನು ಉಪಯೋಗಿಸಿದ್ರೆ ನಾನು ಅಬ್ಸರ್ವ್ ಮಾಡಲಿಲ್ಲ, ಪದ ಉಪಯೋಗಿಸಂಗಿಲ್ಲ. ಹೌದಾ? ಸಚಿವರು SS ಮಲ್ಲಿಕಾರ್ಜುನ ವಿರುದ್ಧ ದೂರದಾಗ ವಿಷಯ ಗೊತ್ತಿಲ್ಲ, ನಾವು ಯಾಕೆ ಕಮೆಂಟ್ ಮಾಡೋಣ? ಓಕೆ. We'll be right back.